Hello friends, welcome to my channel. I am going to cut agalkai tovey agalkai tovey cut maadi ittukondidini ella clean maadibittu. Next bele tovondidini togri bele tovondidini idu base kobeku. Next kobri tovondidini matte uddin bele tovondidini 1 spoon kadale bele tovondidini adu 1 spoon tovondidini inga tovondidini ashtapudi tovondidini matte bella tovondidini ಸಾಸಿವೆ ತಗೊಂಡಿದ್ದೀನಿ ಮತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಸ್ಪೂನು ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದು ರುಬ್ಕೊಳ್ಳಿಕ್ಕೆ ಅಂತಲೇ ಎಲ್ಲ ಫ್ರೈ ಮಾಡ್ಕೋಬೇಕು ಇಷ್ಟು ಫ್ರೈ ಮಾಡ್ಕೋಬೇಕು ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಫ್ರೈ ಮಾಡ್ಕೋಬೇಕು ಇದೊಂದಷ್ಟೇ ಬೇಳೆ ಅಷ್ಟು ಬೇಯಿಸ್ಕೋಬೇಕು ಕುಕ್ಕರಲ್ಲಿ ಇದೆಲ್ಲ ಮತ್ತೆ ಫ್ರೈ ಮಾಡಿಕೊಂಡು ಎಲ್ಲ ರುಬ್ಕೋಬೇಕಾಗುತ್ತೆ ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ ಒಂದು ದೊಡ್ಡ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಈಗ ಹೆಂಗೆ ಮಾಡೋದಂತ ನೋಡೋಣ ಬೇಳೆ ಹಾಕ್ಕೋತೀನಿ ಇದು ತೊಳ್ಕೋಬೇಕೀಗ ಬೇಳೆನ ಹಿಂಗೆ ತೊಳ್ಕೊಂಡಾಯ್ತು ನೀರು ಹಾಕ್ಕೋತೀನಿ ಅದಕ್ಕೆ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೋತಾ ಇದ್ದೀನಿ ಹಿಂಗೆ ಸ್ಟವ್ ಹಚ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡ್ಕೋತೀನಿ ಲಿಡ್ ಕ್ಲೋಸ್ ಆದಮೇಲೆ ಒಂದು 2 ವಿಸಿಲ್ ಹಾಕ್ಕೋಬೇಕು 2 ವಿಸಿಲ್ ಆದಮೇಲೆ ಆಫ್ ಮಾಡ್ಕೊಳ್ಳೋಣ ನಾನು ಅದು ಬೇಳೆ ಕೂಗೋಷ್ಟರಲ್ಲಿ ಮತ್ತೆ ಒಗ್ಗರಣೆ ಹಾಕ್ಕೋತೀನಿ ಎಲ್ಲ ಒಗ್ಗರಣೆ ಎಲ್ಲ ಅದು ಫ್ರೈಲ್ ಮಾಡ್ಕೋತೀನಿ ಎಲ್ಲ ರುಬ್ಬಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ತೊಗೊಂಡಿದ್ದಲ್ಲ ಅದೆಲ್ಲ ಫ್ರೈ ಮಾಡ್ಕೋತೀನಿ ಈಗ ಸ್ಟವ್ ಹಚ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೋತೀನಿ ಒಂದೆರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೊಬ್ಬರಿ ಎಣ್ಣೆ ಒಳ್ಳೇದು ಕೂಡ ಹೌದು ಈಗ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಉದ್ದಿನ ಬೇಳೆ ಮೆಣಸಿನ್ಕಾಯಿ ಹಾಕ್ಕೋತೀನಿ ಮೆಣಸು ಹಾಕ್ಕೋತಾ ಇದ್ದೀನಿ ಇಷ್ಟು ಫ್ರೈ ಮಾಡ್ಕೊಡಿ ಫಸ್ಟು ಈಗ ಕರಿಬೇವು ಹಾಕ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಗಮ್ ಅಂತ ಕೊಬ್ಬರಿ ಎಣ್ಣೆ ಕರಿಬೇವಿನ ಸೊಪ್ಪು ಬೇಳೆಗಳು ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಹೀಗಾಗಿದೆ ಆಫ್ ಮಾಡ್ಕೋತೀನಿ ಆಫ್ ಮಾಡ್ಕೊಂಡು ಆದಮೇಲೆ ನಾನು ಕೊಬ್ಬರಿ ಹಾಕ್ಕೋತೀನಿ ಸ್ವಲ್ಪ ಅದರ ಜೊತೆಯಲ್ಲೇ ಬಿಸಿ ಆಗಲಿ ಅಂತ ಅಥವಾ ಬಿಸಿ ಇರುತ್ತಲ್ಲ ಅದಕ್ಕೆ ಬಿಸಿ ಆದರೆ ಸಾಕಾಗುತ್ತೆ ಇದೆಲ್ಲ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇನ್ನೊಂದು ತವ ಇಟ್ಕೊಂಡಿದ್ದೀನಿ ಅದೆಲ್ಲ ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಹಾಗಲಕಾಯಿ ಫ್ರೈ ಮಾಡ್ಕೋತೀನಿ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ಈಗ ಹಾಗಲಕಾಯಿ ಹಾಕ್ಕೋತೀನಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೋಬೇಕು ಈ ಫ್ರೈ ಎಲ್ಲ ಆದಮೇಲೆ ನಾನು ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕಿ ಉಪ್ಪು ಸ್ವಲ್ಪ ಹಾಕಿ ಇದರಲ್ಲೇ ಬೇಯಿಸ್ಕೋಬೇಕಿದು ಹುಣಸೆಹಣ್ಣು ಇದರಲ್ಲೇ ಬೇಯಿಸ್ಕೋಬೇಕಾಗತ್ತೆ ಫ್ರೈ ಆಗಲಿ ಈಗ ಒಂದು ಸೌಂಡ್ ಬರ್ತಿದೆ ಈಗ ಆಯಿತು ಎರಡು ಸೌಂಡ್ ಬಂತು ಆಫ್ ಮಾಡ್ಕೋತೀನಿ
ಆಗಲ್ಕಾಯಿ ಆಯಿತು ಫ್ರೈ ಮಾಡಿದ್ದು, ಇದು ಆಫ್ ಮಾಡ್ಕೋತೀನಿ. ನಾನು ಇದಕ್ಕೆ ಈಗ ಹುಣಸೆಹಣ್ಣು ಬೆಲ್ಲ ಸೇರಿಸ್ಕೋತೀನಿ. ಹುಣಸೆಹಣ್ಣು ನೀರು ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇತ್ತು, ಅದು ಹಾಕ್ಕೋತಾ ಇದ್ದೀನಿ. ಈಗ ಸ್ಟವ್ ಹಚ್ಕೋತೀನಿ. ಅದು ಹುಣಸೆಹಣ್ಣು ನೀರು ಹಾಕ್ಬಿಟ್ಟು ಅದರಲ್ಲೇ ಬೇಯಿಸ್ಕೋಬೇಕು. ಅದಕ್ಕೆ ಬೆಲ್ಲ ಸೇರಿಸ್ಕೋತೀನಿ ಮತ್ತು ಅರಶಿನ ಪುಡಿ ಸೇರಿಸ್ಕೋತೀನಿ. ಅಷ್ಟೇ, ನೀರಲ್ಲಿ ಬೇಯ್ತಾ ಇರಲಿ. ನಾನು ಅದು ಮಸಾಲೆ ಎಲ್ಲ ಏನು ಫ್ರೈ ಮಾಡ್ಕೊಂಡಿದ್ದೆ ಅದೆಲ್ಲ ರುಬ್ಕೋಬೋದು. ಈಗ ತಣ್ಣಗಾಗಿದೆ, ಹಂಗೆಲ್ಲ ಹಾಕ್ಕೊತಾಯಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಏನು ಬೇಡ, ಹಂಗೆ ಮಾಡ್ಕೋಬೇಕು. ಇಷ್ಟೇ, ಇದಕ್ಕೆ ಗ್ರೈಂಡ್ ಮಾಡ್ಕೋತೀನಿ. ಈಗ ಸ್ವಲ್ಪ ನೀರು ಸೇರಿಸ್ಕೋತೀನಿ, ಅದು ನುಣ್ಣಗಾಗಬೇಕು. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋತಾ ಇದ್ದೀನಿ. ಇದಾಯಿತು, ಗ್ರೈಂಡ್ ಮಾಡ್ಕೊಂಡಾಯ್ತು. ಇದು ಇಷ್ಟಾಗಿದೆ, ನುಣ್ಣಗಾಗಿದೆ. ನಾನು ಇದು ಸ್ವಲ್ಪನೇ ಉಪ್ಪು ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ಬೇಳೆಗೂ ಹಾಕ್ಕೊಂಡಿದ್ದೆ. ಅದಕ್ಕೆ ಇದೊಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಅಷ್ಟೇ, ಇದೊಂದು ಸೆಕೆಂಡ್ ಕುದಿಲಿ ಆಫ್ ಮಾಡ್ಕೋತೀನಿ. ಇದು ಹಾಗಲ್ಕಾಯಿ ಏನು ಬೇಯಿಸ್ಕೊಂಡಿದ್ದೆ ಅದ್ರ ಜೊತೆನೇ ಮಸಾಲೆ ಹಾಕ್ಕೋತಾ ಇದ್ದೀನಿ. ಕುಕ್ಕರ್ ಆದಮೇಲೆ ಅದು ಬೇಳೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿಕೊಂಡು ಫೈನಲಿ ಒಗ್ಗರಣೆ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೋತೀನಿ. ಅದಕ್ಕೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೋದು. ಈಗ ಆರಿದೆ ಕುಕ್ಕರು, ಬೇಳೆ ಫುಲ್ ಬೆಂದಿದೆ. ಇದೇನಿದೆ, ಈಗ ನಾನು ಕುಕ್ಕರೆಲ್ಲ ಹಾಕ್ಕೊಂಡಿರ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಲಾಸ್ಟಲ್ಲಿ ಒಗ್ಗರಣೆ ಕೊಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಉಪ್ಪು ಹಾಕ್ಕೋತಾ ಇದ್ದೀನಿ. ಕುದೀತಾ ಇದೆ, ಇನ್ನೊಂದು ಕಡೆ ಒಗ್ಗರಣೆ ಇಟ್ಕೋತೀನಿ ನಾನು. ಎಣ್ಣೆ ಹಾಕ್ಕೋತಾ ಇದ್ದೀನಿ, ಒಂದು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಯಾವುದಾದ್ರು ಹಾಕ್ಕೋಬೋದು ನೀವು. ನಾನು ಇವತ್ತೆಲ್ಲ ಫುಲ್ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿದ್ದೀನಿ. ಇದಕ್ಕೆ ನೀವು ಏನೆಣ್ಣೆ ಬೇಕಾದ್ರೂ ಹಾಕ್ಕೋಬೋದು. ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೋತೀನಿ. ಒಂದು 5 ನಿಮಿಷಕ್ಕೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಆಫ್ ಮಾಡ್ಕೋತೀನಿ. ನೆಕ್ಸ್ಟ್ ಹಿಂಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ
ಈಗಾಗಿದೆ, ಆಫ್ ಮಾಡ್ಕೋತೀನಿ. ಈಗ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಇದು ಬ್ರಾಹ್ಮಣರದ್ದು ಅಡುಗೆ. ಇದು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ರಾಜೇಶ್ವರಿ ಅಂತ, ಅವ್ರು ಹೇಳ್ಕೊಟ್ಟಿರೋದು. ತುಂಬ ಚೆನ್ನಾಗಿದೆ, ಹುಳಿ ಉಪ್ಪು ಖಾರ ಎಲ್ಲ ಫುಲ್ ಇದೆ, ಚೆನ್ನಾಗಿದೆ. ಈಗ ಆಯಿತು, ನೀವು ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.